ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅವರು ಹೇಳ್ತಾರಂತ ಮಾತು ಇವತ್ತು ಪಂಚಮಸಾಲಿ ಸಮುದಾಯದ ಬಗ್ಗೆ, ಲಿಂಗಾಯತ ಸಮುದಾಯದಗಳ ಬಗ್ಗೆ ಏನು, ಇದಕ್ಕಿಂತ ಮುಂಚೆ ಅವರು 2A ಏನಿದ್ರು ಅದನ್ನು 2B ಮಾಡಬೇಕಂತೇಳಿ ಭಾಳಷ್ಟು ಒತ್ತಾಯ ಕೊಡಿತ್ತು. ಮುಖ್ಯಮಂತ್ರಿಗಳು ಅದನ್ನು ಸರಿಪಡಿಸೋಂಥ ಕೆಲಸ ಮಾಡಿದ್ದಾರೆ, ಆಲ್ರೆಡಿ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಇವತ್ತು ಇತಿಹಾಸದಲ್ಲಿ ಯಾರೂ ಕೊಡಲಾರ್ದಂಥ ಮೀಸಲಾತಿಯನ್ನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಪ್ರಯತ್ನ ಜೊತೆಯಲ್ಲಿ ಅದನ್ನು ಸಫಲ ಮಾಡೋಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಆದರೆ ನಾನೇನು ಹೇಳ್ತಾ ಇದ್ದೀನಿ, ಇವತ್ತು ಕಾಂಗ್ರೆಸ್ ನಾಯಕರು ಇಷ್ಟು ವರ್ಷಗಳ ಕಾಲ ತಾವು ಅಧಿಕಾರದಲ್ಲಿದ್ದಿರಿ, ಅಧಿಕಾರದಲ್ಲಿದ್ದಂಥ ಟೈಮಲ್ಲಿ ಯಾವ ಜಾತಿಗೆ ಮೀಸಲಾತಿಯನ್ನು ಕೊಟ್ಟಿರಿ? ನಿನ್ನೆ ಮೊನ್ನೆ ಸಿದ್ದರಾಮಯ್ಯರು ಸದನದಲ್ಲಿ ಮಾತಾಡ್ತಾ ಇದ್ರು, ಏನು ಮಾತಾಡ್ತಾ ಇದ್ರು? ಪಾರ್ಲಿಮೆಂಟಲ್ಲಿ ಅಂಬುಮಣಿ ರಾಮದಾಸ್ ಅವರು ಮೀಸಲಾತಿ ವಿಚಾರದ ಚರ್ಚೆ ಆಗೋಂಥ ಟೈಮಲ್ಲಿ ಅವ್ರು ಹೇಳಿದ್ರು ಏನಂದೇಳಿ, ಹಿಂದುಳಿದಂಥ ಜಾತಿಗಳಿಗೆ ಮೀಸಲಾತಿ ಜಾಸ್ತಿ ಮಾಡ್ತೀರ ಅನ್ನೋಂಥ ಟೈಮಲ್ಲಿ ಆ ಪ್ರಶ್ನೆ ಇಲ್ಲಿ ಉದ್ಭವ ಆಗಲ್ಲ ಅನ್ನೋಂಥ ಮಾತು ಅಲ್ಲಿನ ಮಂತ್ರಿಗಳು ಉತ್ತರ ಕೊಟ್ಟಂಥ ಟೈಮಲ್ಲಿ ಇವರು ಹೇಳ್ತಾ ಇದ್ರು 50% ಮೀರಬಾರ್ದು, 50% ಮೀರಬಾರ್ದು ಅಂದ್ರೆ ಇವತ್ತು ಮುಂದುವರೆದಂಥ ಜಾತಿಗಳು 10% ಕೊಟ್ಟಾರ, 10% ಕೊಟ್ಟ ನಂತರ ನಿಮ್ಮ ಸಮುದಾಯಗಳು ಕೂಡ 24% ಆಗಿದೆ, 54 + 10 = 64 ಆಗುತ್ತೆ, ಇವತ್ತು ಹೆಂಗೆ ಕಾರ್ಯರೂಪಕ್ಕೆ ತರ್ತೀರಿ ಅಂತ ಕೇಳ್ತಾ ಇದ್ರು. ನಾನು ಹೇಳೋದಿಷ್ಟೇ, ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಸಂಬಂಧಪಟ್ಟಿರುವಂಥ ಮೀಸಲಾತಿ ಆಗಿರ್ಬೋದು, ಇವತ್ತು ಪಂಚಮ ಶಾಲಿಗೆ ಸಂಬಂಧಪಟ್ಟಿರುವಂಥ 2A ನಿಂದ 2B ತಂದಂಥ ವಿಚಾರ ಆಗಿರ್ಬೋದು, ಇವತ್ತು ನಮ್ಮ ಸ್ಪಷ್ಟವಾಗಿ ಹೇಳ್ತಾ ಇದ್ವಿ ಯಾವ ಜನಸಂಖ್ಯೆ ಆಧಾರದ ಮೇಲೆ ಬೇಡಿಕೆಗಳು ಏನಿದೋ ಅದೆಲ್ಲ ಕೂಡ ಸರಿಪಡಿಸೋಂಥ ಕೆಲಸ, ಸಂವಿಧಾನದಲ್ಲಿ ಅನುಗುಣವಾಗಿ ಕೆಲಸ ಮಾಡೋಂಥ ಕೆಲಸ ಈ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ತತ್ವ ಸಿದ್ಧಾಂತಗಳನ್ನು ಕೊಟ್ಟು ಆ ರೀತಿಯಲ್ಲಿ ಕೆಲಸ ಮಾಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ.